ಅದು ಒಂದು ಜಾತಿಯನ್ನ ಸಂಘಟನೆ ಮಾಡಿಕೊಂಡು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ. ಅದರಲ್ಲೂ ನಾವು ಪಾಲು ಹೊರ್ಕೊಳ್ಬೇಕಾದ್ರೆ ಹುಷಾರಿಂದ ಇರಬೇಕು. ಒಂದು ಅದೊಂದು ಜಾತಿ ಅಲ್ಲ ಅಲ್ಲ, ಎಲ್ಲ ಜಾತಿಯವರು ಸೇರ್ಬೇಕು. ಆದ್ರಿಂದ ಅದರಲ್ಲಿ ನಾನು ಭಾಗವಹಿಸಿ ಕಿಂಗಿಡ್ತಾ ಇದ್ದೇನೆ. ನೋಡಪ್ಪ, ಮುಳುಗಡೆ ರೈತರಿಗೆ ಸ್ನೇಹ ಸಿಗೋದಕ್ಕೆ ಒಂದು ಜಾತಿಯಾರು ಹೊರಡ್ಬೇಕಾಗಿಲ್ಲ, ಎಲ್ಲರೂ ಜಾತಿಯವರು ಸೇರ್ಕೋಬೇಕು. ಹಾಗಾಗಿತ್ತು ಮುಳುಗಡೆ ರೈತರು ಯಾಕೆ ಇದಾಗಿಲ್ಲ? ಅವ್ರಿಗೆ ಭೂಮಿ ಎಲ್ಲಿ ಮೀಸಲಾಗಿತ್ತು ಅಲ್ಲಿ ಬರ್ದು ಹೋದ್ರು. ನಾನೇ ಕರ್ಕೊಂಡೋಗಿ ತೋರಿಸಿದ್ರೆ ಇಲ್ಲಿ ದನಮೇ ಜಾಗ ಇಲ್ಲ, ಇಲ್ಲಿ ಕಟ್ಟಿಗೆ ಸಿಗೋದಿಲ್ಲ ಅಂತ ಓಡಿ ಬರಲಿಲ್ಲ. ಇವರೆಲ್ಲ ಬಂದು ಎಲ್ಲೆಲ್ಲಿ ಇಲ್ಲಿ ಭೂಮಿ ಅರಣ್ಯ ಸಿಗ ಅಲ್ಲಿ ಹೋಗ್ಕೊಂಡ್ರು. ಅಲ್ಲಿ ಹೋಗ್ಕಾದ್ರಲ್ಲಿ ಸುಮಾರು 13,000-19,000 ಜನರಿಗೆ ಹಕ್ಕುಪತ್ರ ಕೊನೆಗೆ ನಾನು ಮಂತ್ರಿ ಅದ ಕೊಟ್ಟಿದ್ದೀನಿ. ಬಾಕಿ ಜನರಿಗೆ ಇನ್ನೂ ಸ್ವಲ್ಪ ಹಂಗೆ ಇದೆ. ಇವ್ರು ಮಾಡ್ಕೊಂಡು ವ್ಯವಹಾರ ಹಿಂಗೆ. ನಾನೇ ಕರ್ಕೊಂಡೋಗಿ ತೋರಿಸ್ದೆ ನಮ್ಮ ತಿಪ್ಟು ಇಲ್ಲಿ ಇದು ಆಗಿರೋದದು ನಮ್ಮ ಜನರಿಗೆ ಹಂಗಾಗಿದೆ. ಇವತ್ತು ನಾಳೆ ಸಮಾವೇಶ ಇಟ್ಕೊಂಡಿದ್ದಾರೆ ಸರ್, ಅದ್ರಲ್ಲಿ ಸಿಗಂದೂರು ವಿಚಾರನೂ ಇದೆ, ಮತ್ತೆ ನಿಗಮ ಆಗಬೇಕು, ಈಡಿಗ ಅಭಿವೃದ್ಧಿ ನಿಗಮ ಇದೆ. ಅವ ನೋಡು, ನಾನು ಅವಕ್ಕೆಲ್ಲ ಒಂದು ಜಾತಿಗೆ ಒಂದೊಂದು ನಿಗಮ ಮಾಡಿದ್ರೆ ನನ್ನಂತ ಬೇರೆ ಜಾತಿಯರು ಇದ್ದಾರೆ, ಅವ್ರಿಗೆ ಹೇಳ್ಬೇಕಾಗ ನಾನು ಹಂಗೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ನಾವು ರಾಜಕೀಯ ಮಾಡಿದ್ದು ಬರೀ ಜಾತಿಗೆ ಒಂದು ಗೋಷ್ಠಿ ಅಲ್ಲ, ಎಲ್ಲ ಸಮಾಜದ ವರ್ಗ ಹಿಂದೆ ಬಿದ್ದು ಹಿಂದೆ ಉಳಿದಿರ್ತಕ್ಕಂಥ ಅರೆ ಪರಿಶಿಷ್ಟ ಜಾತಿ ವರ್ಗದ ಈ ಸಮಾಜದ ಸಮಾನತೆ ಬರ್ಬೇಕಾದ್ರೆ ಈ ವರ್ಗದ ಜನರು ಏಳಿಗೆ ಆಗಬೇಕು ಅಂತ ನಾವು ಹೋರಾಡ್ಕೊಂಡು ಬಂದವರವಿನ ಯಾವುದೋ ಒಂದು ಜಾತಿಗಲ್ಲ. ನಾನು ಅದ್ರಾಗ ಸೇರ್ಕೊಂಡ್ರೆ ಏನಾಗುತ್ತೆ? ಈ ತಿಮ್ಮಪ್ಪ ಹಂಗಾರೆ ಅವರೇ ಜಾತಿಯರೇ ಬೇಕಾದ್ರೆ ಮಾಡ್ಕೊಂಡು ಹೋಗ್ಲಿ, ನಾವ್ಯಾಕೆ ಬೇಕು ಅಂತ ಬೇರೆಯವ್ರು ಹೇಳ್ತಾರೆ. ಅವಾಗ ಹಂಗೆ ಮಾಡೋಕ್ಕಾಗುತ್ತಾ? ಮಾಡಲಿ. ನಾಳೆ ಕಾರ್ಯಕ್ರಮ ಇನ್ವಿಟೇಷನ್, ನಾನು ಬರೋದಿಲ್ಲ. ನಿಮ್ಮ ಬೆಂಬಲನೂ ಇಲ್ಲ ಬೆಂಬಲ ಅಂದ್ರೆ ನನ್ನಿಂದ ಯಾವ್ದು ಬೇಕು ನೋಡಿ ಮಾಡಬೇಕು. ಬರೀ ಇವಕ್ಕೆಲ್ಲ ಜಾತಿ ಎಲ್ಲ ಜಾತಿಯನ್ನು ಸೇರಿಸ್ಕೊಂಡು ಮಾಡಬೇಕು. ಎಲ್ಲರೂ ಇದ್ದಾರೆ, ಎಲ್ಲರೂ ಸೇರಿಸ್ಕೊಂಡು ಮಾಡಬೇಕು. ಓಕೆ, ಈಗ ಇವರು ಈಗ ಯಾಕೆ ಮುಳುಗಡೆದು ಮುಳುಗಡೆ ಹೇಳ್ತಾರಲ್ಲ, ಯಾಕನ ಗೊತ್ತಾನ? ನಾನೇ ಹೇಳಲ್ಲ ಮುಳ್ಳು ಎಲ್ಲಿ ಅವ್ರಿಗೆ ಜಾಗ ರಿಸರ್ವ್ ಆಗಿತ್ತು ಅಲ್ಲಿ ಬರೆದು ಹೋದ್ರು, ಆ ಜಿಲ್ಲಿಗೆ ಹೋಗ್ದು. ಹಂಗಾಗಿ ಇಲ್ಲೆಲ್ಲ ಹೋಗ್ಕೊಂಡು ಕೂತ್ಕೊಂಡ್ರು, ಎಲ್ಲೆಲ್ಲಿ ಸಿಗ್ತೈತೆ ಅಲ್ಲಿ ಹೋಗಿ ಹೋಗಿ ಕೂತ್ಕೊಂಡ್ರು. ಹಂಗಾಗಿ ಆ ಜಾಗ ಉಳ್ಕೊಂತು. ಆದರೂ ಕೆಲವ್ರಿಗೆ ಕೊಟ್ಟಿದ್ದೀನಿ, ನಾನೇ ಹಕ್ಕುಪತ್ರ ಕೊಡಲಿಲ್ವಾ? ಇದ್ರ ಹತ್ರ ಕೊಟ್ಟಿದ್ದೀವಿ, ಹಂಗಾಯ್ತು. ಅದು ಚುನಾವಣೆ ಸಂದರ್ಭದಲ್ಲಿ ಸಮಾವೇಶ ಚುನಾವಣೆಯಿಂದ ಇದು ಮಾಡೋದು ಅರ್ಥವಿಲ್ಲದ ಮಾರ್ತು. ಬಾಕಿ ಟೈಮ್ನಾಗ ಯಾಕೆ ಮಾಡಲ್ಲ, ಯಾಕೆ ಮಾಡಲಿಲ್ಲ? ಇಷ್ಟು ವರ್ಷ ಯಾಕೆ ಸುಮ್ಮನೆ ಕೂತ್ರಿ? ಅವ್ರಿಗೆ ಜಾಗತ್ತ ಕರ್ಕೊಂಡೋಗಿ ನಾನೇ ತೋರಿಸಿಲ್ಲ, ಇಲ್ಲೆಲ್ಲ ಸೇರ್ಕೊಂಡಾರಲ್ಲ, ಇಲ್ಲ ಇಲ್ಲಿ 500 ಸುತ್ತಮುತ್ತ ಅಲ್ಲಿ ಇಲ್ಲಿ ಅಲ್ಲ. ಅದಕ್ಕೋಸ್ಕರ ಆ ಜನರ ಕೆಲವು ತಪ್ಪುಗಳು ಹಿಂಗೆ ನಡೀತಾವೆ. ಉದ್ದೇಶ ಸರಿ ಇಲ್ಲ ಅಂತ ಸದ್ಯ ಸರಿ ಇಲ್ಲ. ನ್ಯಾಯ ಸಿಗಬೇಕು, ಸಿಗ್ತೀವಿ, ಒಪ್ತೇನೆ. ಒಂದು ಜಾತಿ ಸಂಘಟನೆ ಮಾಡ್ಕೊಂಡು ಅದ್ರ ಮುಖಾಂತರ ಕೊಡ್ತೀವಿ ಅಂದ್ರೆ ನಾನು ಒಪ್ಪೋದು. ಎಲ್ಲರೂ ಚರ್ಚಿಸ್ಬೇಕು.